ನಗರದ ಚನ್ನಕೇಶವ ನಗರ ಮೈಕೋ ರಸ್ತೆಯ ಹೊಸ ರೋಡ್ನಲ್ಲಿ ನೂತನ ಅಪೋಲೋ ಕ್ಲಿನಿಕ್ ಅನ್ನು ವಿನಯ ಗುರುಜಿ ರವರು ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಡಾಕ್ಟರ್ ಚಂದನದಾಸ್ ರವರ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಾಜಿ ಸದಸ್ಯರಾದ ಶ್ರೀನಿವಾಸ್ ರೆಡ್ಡಿ ಹಾಗೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಇವತ್ತು ಒಂದು ಖುಷಿ ಅಂದ್ರೆ ಈಗ ಬಂದ ತಕ್ಷಣ ಬೋರ್ಡ್ ನೋಡಿದೆ ನಾನು ಇಂಗ್ಲಿಷ್ ಅಲ್ಲಿ ಉಂಟೋ ಶುರು ಅಕ್ಷರ ಕನ್ನಡದಲ್ಲಿ ಉಂಟೋ ಅಂತ ಕನ್ನಡದಲ್ಲಿ ಇತ್ತು ಯಾಕಂದ್ರೆ ನಮ್ಮ ತಮಿಳುನಾಡಲ್ಲಿ ಭಾಷಾ ಭಕ್ತಿ ಇದೆ ಕರ್ನಾಟಕದಲ್ಲಿ ಆ ಭಾಷಾ ಭಕ್ತಿ ಬರಬೇಕು ನಾನು ನೋಡಿದಾಗ ರಾಜ್ಯದಲ್ಲಿ ಬೇರೆ ಮ್ಯಾಟರ್ ಗೊತ್ತಿಲ್ಲ ಆ ಭಾಷಾ ಭಕ್ತಿ ಬಗ್ಗೆ ಒಂದು ಪಾಸಿಟಿವ್ ಇದೆ ಸೊ ನನ್ನ ಎಲ್ಲ ಡಿವೋಟಿಗಳು ಏನೇ ಮಾಡಿದ್ರೆ ಫಸ್ಟ್ ಭಾಷೆಗೆ ನೆಲ ಜಲ ಭಾಷೆ ಮೂರಕ್ಕೆ ಬೆಲೆ ಕೊಡಬೇಕಂತೆ ಯಾಕೆ ನಮಗೆ ಈ ಹಾಸ್ಪಿಟಲ್ ಕೊಟ್ಟು ನೆಲ ಕರ್ನಾಟಕದ್ದು ಜಲ ಕರ್ನಾಟಕದ್ದು ಇಲ್ಲಿಗೆ ಬರೋ ಪೇಷಂಟ್ಸ್ಗಳು ಕನ್ನಡಿಗರು ಸೊ ಅವರಿಗೆ ಫಸ್ಟ್ ಪ್ರಿಯಾರಿಟಿ ಇದೆಯಾ ನೋಡಿದೆ ಬೋರ್ ನೋಡಿ ಖುಷಿ ಆಯಿತು ಡಾಕ್ಟ್ರದ್ದು ಆಮೇಲೆ ಇನ್ನೊಂದೇನು ಅಂದರೆ ಈ ಹಾಸ್ಪಿಟ್ಲು ಯಾರು ಬಿಲ್ಡಿಂಗ್ ಓನರ್ ಇದ್ದಾರೆ ಡಾಕ್ಟ್ರ್ ಇದ್ದಾರೆ ನರ್ಸ್ಗಳಿದ್ದಾರೆ ಯಾರ ಹೃದಯದಲ್ಲೂ ಕಲ್ಮಶ ಇಲ್ಲ ಅದು ಮೇನ್ ಬೇಕಾಗಿರೋದು ಕಲ್ಮಶ ಅಂದರೆ ಇಟ್ಲೆ ಮನಿ ಮೈಂಡೆಡ್ ಅಥವಾ ಇಟ್ಸ್ ಮ್ಯಾನಿಪುಲೇಷನ್ ಅಂತ ಎಲ್ಲ ಹಾಸ್ಪಿಟ್ಲುಗಳು ಒಂದೇ ಥರ ಇರೋದಿಲ್ಲ ಈಗ ಬೆಂಗಳೂರಲ್ಲಿ ಹಾಸ್ಪಿಟ್ಲುಗಳು ಅಂದರೆ ಒಂದಿಷ್ಟು ಮ್ಯಾನಿಪುಲೇಷನ್ಗೆ ಇಳಿದಾಗಿದೆ ಸೊ ಎಥಿಕ್ಸ್ ಇಟ್ಕೊಂಡು ಹೋಗೋ ಹಾಸ್ಪಿಟ್ಲುಗಳು ಯಾವತ್ತೂ ವೃದ್ಧಿ ಆಗುತ್ತಂತೆ ಇಲ್ಲಿ ಎಲ್ಲರಲ್ಲೂ ಎಥಿಕ್ಸ್ ಉಂಟು ಇದನ್ನು ಹಾಸ್ಪಿಟ್ಲು ಅನ್ನೋಕ್ಕಿಂತ ಎಷ್ಟೋ ಜನರ ಪ್ರಾಣ ಉಳಿಸೋದು ಪ್ರಾಣವನ್ನು ಕಾಯೋ ಕೆಲಸ ಮಾಡೋದು ಆಸ್ಪತ್ರೆಗಳು ಹಾಗಾಗಿ ಅದೊಂಥರ ಜೀವಂತ ದೇವಸ್ಥಾನ ಅದನ್ನೇ ನಾನು ಭಾಷಣ ಮಾಡುತ್ತಾ ಹೇಳಿದ್ದು ದೇವಸ್ಥಾನದಲ್ಲಿ ಒಂದು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ ಹಾಸ್ಪಿಟ್ಲುಗಳಲ್ಲಿ ಎಷ್ಟೋ ಜನರ ಪ್ರಾಣ ಉಳಿಸ್ತೀವಿ ಎಷ್ಟೋ ಜನ ಹೆಣ್ಮಕ್ಕಳ ಕಣ್ಣೀರು ಒರೆಸ್ತೀವಿ ಎಷ್ಟೋ ಜನ ಮಕ್ಕಳುಗಳನ್ನು ಪ್ರೊಟೆಕ್ಟ್ ಮಾಡಿ ಎಷ್ಟೋ ಜನ ತಾಯಂದ್ರ ಕಣ್ಣೀರು ಒರೆಸ್ತೀವಿ ಸೊ ಅಷ್ಟು ಒಳ್ಳೆಯ ಕೆಲಸ ಹಾಗಾಗಿ ವೈದ್ಯೋ ನಾರಾಯಣೋ ಹರಿಹಿ ಅಂಥೇಳಿ ಶಾಸ್ತ್ರ ಡಾಕ್ಟ್ರಿಗೆ ಹೇಳುತ್ತದೆ ಸೊ ನಾನು ಅದನ್ನೇ ಅವರಿಗೆ ಹೇಳಿದೆ ಇದರಲ್ಲಿ ಬಂದು 1% ಇನ್ಕಮನ್ನು ಶೋಷಿತ ವರ್ಗಕ್ಕೆ ಜೊತೆಗೆ ಇಲ್ಲಿ ಕೆಲಸ ಮಾಡೋ ತುಂಬ ಏನು ಸ್ವೈಪರ್ಸ್ ಅವರಿಗೆಲ್ಲ ಸಂಬಳ ಕಮ್ಮಿ ಇರುತ್ತೆ ಇಯರ್ಲಿ ಒಂದ್ಸಲಿ ನಾವು ಅದನ್ನು ರೆವಲ್ಯೂಷನ್ ಶುರು ಮಾಡಿದರೆ ಉಳಿದ ಹಾಸ್ಪಿಟ್ಲುಗಳು ಮಾಡುತ್ತೆ ಆವಾಗ ಆ ಫ್ಯಾಮಿಲಿಗಳು ಪ್ರೊಟೆಕ್ಟ್ ಆಗುತ್ತೆ ತಾನೂ ಬೆಳಿ ತನ್ನ ಸುತ್ತ ಇದ್ದವರನ್ನು ಬೆಳೆಸು ಅನ್ನೋ ಸಿದ್ಧಾಂತ ಬದುಕುತ್ತೆ ಸೊ ಒಳ್ಳೆಯದಾಗಲಿ ಖುಷಿ ಆಯಿತು ಇನ್ನು ನನ್ನ ಡಾಕ್ಟ್ರು ಶುರು ಬಂದಾಗ ಹೇಳಿದ್ದೆ 8 ಹಾಸ್ಪಿಟ್ಲ್ ಮಾಡಲಿಕ್ಕಿದೆ ಡಾಕ್ಟ್ರೆ ಅಂತ ಒಂದು ಆಗಿದೆ ಇನ್ನೊಂದು 7 ಬಾಕಿ ಇದೆ ಅದು ಆಗುತ್ತೆ ಎಷ್ಟೋ ಜನ ಎಲ್ಲ ಹೊರದೇಶಕ್ಕೆ ಹೋಗಿ ಇನ್ನೊಂದು ಹಾಸ್ಪಿಟ್ಲ್ ಆಗೋದ್ರಿಂದ ನಿರುದ್ಯೋಗ ನಿವಾರಣೆ ಮಾಡ್ಬೋದು ಎಷ್ಟೋ ಡಾಕ್ಟರ್ಸ್ ಬೇರೆ ಕಡೆ ಹೋಗ್ತಾರೆ ಕೆಲಸ ಮಾಡಲಿಕ್ಕೆ ಸೊ ಅವರಿಗೆ ಉದ್ಯೋಗ ಸಿಗುತ್ತೆ BSc ನರ್ಸಿಂಗ್ ಮಾಡಿದವರಿಗೆ ಉದ್ಯೋಗ ಸಿಗುತ್ತೆ CT ಸ್ಕ್ಯಾನ್ ಕೋರ್ಸ್ ಮಾಡಿದವರಿಗೆ ಉದ್ಯೋಗ ಸಿಗುತ್ತೆ ಸ್ವೈಪರ್ಸಿಗೆ ಉದ್ಯೋಗ ಸಿಗುತ್ತೆ ಮೆಡಿಕಲ್ ಫಾರ್ಮಸಿ ಮಾಡಿದವನಿಗೆ ಉದ್ಯೋಗ ಸಿಗುತ್ತೆ ನೋಡಿ ಎಷ್ಟು ಲಿಂಕ್ ಉಂಟು ಸೊ ಒಂದು ಸಂಸ್ಥೆ ಎಷ್ಟೋ ಜನರ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಈ ಸಂಸ್ಥೆ ಅಪೋಲೋ ಇದೆಲ್ಲ ಸಾಕ್ಷಿಯಾಗಲಿ ಒಳ್ಳೆಯದಾಗಲಿ ಅಷ್ಟೆ